ನುಗು ನಾಲೆಯ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿ ನಂಜನಗೂಡಿನಲ್ಲಿ ಮಾಡರಹಳ್ಳಿ ಗ್ರಾಮಸ್ಥರು ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಂಜನಗೂಡು ನಗರ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಚೇರಿ ಮುಂದೆ ಜಮಾಯಿಸಿದ್ದ ಗ್ರಾಮಸ್ಥರು ಮತ್ತು ರೈತರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ಹೊರಹಾಕಿದರು. ಯಾರನ್ನು ಬಂದ್ ತಿರುಗ ತಿರುಗ ಹೋಯ್ತೇವೆ. ಅಧಿಕಾರಿಗಳು ಮತ್ತೆ ಯಾರು ಇಲ್ಲಿ ಬರ್ತಾ ಇಲ್ಲ. ಇಲ್ಲಿ ಅಧಿಕಾರಿಗಳು ಬಂದು ಕೆಲಸ ಮಾಡಿದ ಮೇಲೆ ಆ ಅಧಿಕಾರಿ ಇಲ್ಲಿ ಏನಕ್ಕೆ ಬೇಕು? ನಮಗೆ ಬೇಕಾಗಿಲ್ಲ, ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ಪ್ರಾಮಾಣಿಕವಾಗಿ ಯಾರು ಮಾಡ್ತಾರೆ ಅವ್ರನ್ನ ಅಧಿಕಾರಿಗಳು ಹಾಕಿ. ಇಲ್ಲಿಗ ನಮ್ಗೆ ಈ ಅಧಿಕಾರಿಗಳು ಬೇಡ, ನಮ್ಮ ರೈತರ ಕಷ್ಟಕ್ಕೆ ಭಾಗಿಯಾಗಬೇಕು ಅಂತ ಅಧಿಕಾರಿ ನಮ್ಗೆ ಬೇಕು. ದಯವಿಟ್ಟು ಯಾರು ಬೇಕಾಗಿಲ್ಲ, ಇಲ್ಲಿರೋರು ಯಾರು ಬೇಕಾಗಿಲ್ಲ. ನಮ್ಗೆ ಒಬ್ರು ನಮ್ಗೆ ಸ್ಪಂದಿಸ್ತಾ ಇಲ್ಲ, ನಮ್ಮ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಬಂದು ಏನೋ ಒಂದು ವಿನಾಕಾರಣ ಒಂದು ಉದಾಹರಣೆ ಹೇಳ್ಕೊಳ್ಕೆ ಹೋಗ್ತಾರೆ, ನಾವು ಬಂದು ತಿರ್ಕೊಂಡೇ ಹೋಗ್ತಾ ಇದ್ದೀವಿ. ಹಂಗಾಗಿದೆ ನಮಗೆ. ದಯವಿಟ್ಟು ಇವ್ರನ್ನ ಟ್ರಾನ್ಸ್ಫರ್ ಮಾಡಿ ವರ್ಗಾವಣೆ ಮಾಡಿಬಿಟ್ಟು ಬೇರೆ ಅಧಿಕಾರಿ ತಂದು ಇಲ್ಲಿ ಹಾಕ್ಬೇಕು. ನಮಗೆ ತಮ್ಮ ಹೆಸರು ಮಾದೇವ ಅಂತ, ಆರ್ ಮಾದೇವ ಅಂತ, ಮಾಡರಹಳ್ಳಿ ನಂಜನಗೂಡು ತಾಲೂಕು. ನಂಜನಗೂಡು ತಾಲೂಕಿನ ಮಾಡರಹಳ್ಳಿ ಗ್ರಾಮದಲ್ಲಿ ನೀರು ನಾಲೆ ರಸ್ತೆ ಸರಿಪಡಿಸುವಂತೆ 6 ತಿಂಗಳ ಹಿಂದೆ ಮನವಿ ಸಲ್ಲಿಸಿದ್ದೆವು. ರಸ್ತೆ ಸರಿಪಡಿಸುವ ನೆಪದಲ್ಲಿ ಬಂದು ಇರುವ ರಸ್ತೆಯನ್ನು ಹಾಳು ಮಾಡಿ ಹೋಗುತ್ತಾರೆ. ಇದರಿಂದ ರೈತರ ಜಮೀನುಗಳಿಗೆ ತೆರಳಲು ತುಂಬ ತೊಂದರೆಯಾಗಿದ್ದು, ಈ ರಸ್ತೆಯಲ್ಲಿ ಸ್ಮಶಾನಕ್ಕೆ ದಾರಿ ಇದ್ದು ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಶವ ಸಂಸ್ಕಾರಕ್ಕೆ ಹೋಗಲು ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಕೇಳಲು ಕಚೇರಿಗೆ ಬಂದರೆ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ. ಕಚೇರಿಯ ಬೀಗವನ್ನು ತೆಗೆದು ಅಧಿಕಾರಿಗಳು ಎಲ್ಲಿ ಹೋಗಿದ್ದಾರೆ ಎಂಬುದು ತಿಳಿಯುತ್ತಿಲ್ಲ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಕೆಲಸದಿಂದ ವಜಾ ಮಾಡಬೇಕು. ಈ ಬಗ್ಗೆ ಹಲವಾರು ಬಾರಿ ಇಂಜಿನಿಯರ್ಗೆ ತಿಳಿಸಿದರೂ ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಕೂಡಲೇ ರಸ್ತೆ ಸರಿಪಡಿಸಬೇಕು ಅಂತ ರೈತ ಮುಖಂಡ ಆರ್ ಮಹದಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಾಮೇಗೌಡ, ಶಿವರಾಜು, ನಾಗೇಶ್, ಸಿದ್ದಪ್ಪ, ಸಿದ್ದರಾಜು, ಸಿದ್ದಶೆಟ್ಟಿ, ರಘು ಸೇರಿದಂತೆ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸುಗಂಧರಾಜು, TV8 ಕನ್ನಡ, ನಂಜನಗೂಡು.